ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಮಲ್ಲ ಸರ್ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ, ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರು ಉಪೇಂದ್ರ ಸರ್ ಮತ್ತು ಆರ್ ರಾಮ್ ಗೋಪಾಲ್ ವರ್ಮ ಅವರ ಒಂದು ಕಾಂಬಿನೇಷನಲ್ಲಿ ಬರ್ತಾ ಇರುವಂಥ ಐ ಆಮ್ ಆರ್ ಅನ್ನೋ ಒಂದು ಚಿತ್ರದ ಟೈಟಲ್ ಲಾಂಚ್ ಒಂದು ಇವೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದೇನಂತಂದರೆ, ಹಿಂದಿ ನಮ್ಮದು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ರಾಷ್ಟ್ರಕ್ಕೆ ಯಾವುದೇ ಒಂದು ನಮಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಯಾವುದೇ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು ಇವತ್ತು ನಮ್ಮ ಬಾಲಿವುಡ್ ವಿಮಲ್ ಸ್ಟಾರ್, ಗೊತ್ತಲ್ಲ ನಿಮ್ಗೆ ಯಾರು ಅಂತ, ವಿಮಲ್ ಸ್ಟಾರ್ ಅಂದರೆ ಗೊತ್ತಾಗಿರುತ್ತೆ. ಇರೋದೇ 3 ಜನ ಇವಾಗ, ಒಬ್ರು ಆ್ಯಡ್ ಆಗಿದ್ದಾರೆ, ಮೊದಲು ಇರೋದಿಬ್ಬರು, ಒಂದು ಶಾರುಖ್ ಖಾನು ಬಿಟ್ಟರೆ ಅಜಯ್ ದೇವಗನು, ಕಣಕಣದಲ್ಲೂ ಕೇಸರಿ, ಅದು ಬಿಟ್ಟರೆ ಅವ್ರಿಗೆ ಏನೂ ಇಲ್ಲ, ಸಿನಿಮಾ ಅಂತೂ ಓಡ್ತಾ ಇಲ್ಲ. ಅದಕ್ಕೋಸ್ಕರ ಕೆಲವೊಂದು ಈ ಗುಟ್ಕಾಗಳನ್ನ, ಪಾನ್ ಮಸಾಲೆಗಳನ್ನ ಸೇಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂತಂದರೆ, ನಿಮ್ಗೆ ಗೊತ್ತಿರೋಂಗೆ ಮೊನ್ನೆ ಇವೆಂಟಲ್ಲಿ ಸುದೀಪ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನಮಗೆ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ, ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಸ್ವಲ್ಪ ಜನಕ್ಕೆ ಹಿಂದಿ ಸಿನಿಮಾದಲ್ಲಿ ಇರೋವಂಥವ್ರಿಗೆ ಉರಿದಿರಬೇಕು. ಅದರಲ್ಲಿ ಈ ಆಸಾಮಿ ಏನಿದ್ದಾನೆ, ವಿಮಲ್ ಆಸಾಮಿ, ಸೊ ವಿಮಲ್ನ ಮಾರುವಂಥ ಆಸಾಮಿ ಅಜಯ್ ದೇವಗನ್ನು ಒಂದು ಟ್ವೀಟ್ನ ಮಾಡಿದ್ದಾನೆ ಇವತ್ತು. ಕಿಚ್ಚ ಸುದೀಪ್ ಅವರಿಗೆ ಟ್ಯಾಗ್ ಮಾಡಿ ಒಂದು ಟ್ವೀಟ್ನ ಮಾಡಿದ್ದಾನೆ. ಏನಂತಂದರೆ, ಅದು ಹಿಂದಿನಲ್ಲಿ ಮಾಡಿದ್ದಾನೆ, ಅದು ಏನಂತ ನಿಮಗೆ ತೋರಿಸ್ತೀನಿ. ಒಂಥರ ಇದು ಕಿಚ್ಚ ಸುದೀಪ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ. ಸೊ ಅದಕ್ಕೆ ಒಂದು ಇವನು ತಿರುಗೇಡ್ ಥರ ಕೊಟ್ಟಿದ್ದಾನೆ ಅವ್ರಿಗೆ ಟ್ಯಾಗ್ ಮಾಡಿ, ಎಟ್ ಕಿಚ್ಚ ಸುದೀಪ್ ಮೇರೆ ಭಾಯ್, ನಮ್ಮಣ್ಣ ಕಿಚ್ಚ ಸುದೀಪ್ ಅಣ್ಣ, ಆಪ್ಕೆ ಅನುಸಾರ ಅಗರ್ ಹಿಂದಿ ಹಮಾರಿ ರಾಷ್ಟ್ರೀಯ ಭಾಷೆ ನಹೀ ಹೇ ತೋ ಆಪ್ ಅಪ್ನಿ ಮಾತೃಭಾಷಾ ಕಿ ಫಿಲ್ಮೋ ಕೋ ಹಿಂದಿ ಮೇ ಡಬ್ ಕರ್ಕೆ ಕ್ಯೂ ರಿಲೀಸ್ ಕರ್ತೆ ಹೇ. ನಿಮ್ಮ ಪ್ರಕಾರ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತಂದರೆ, ನಿಮ್ಮ ಮಾತೃಭಾಷೆಯ ಸಿನಿಮಾಗಳನ್ನ ಯಾಕೆ ಹಿಂದಿನಲ್ಲಿ ಡಬ್ ಮಾಡ್ತೀರಾ ಅಂತ ಇವ್ರದ್ದು ಕ್ವಶನ್ ಇದೆ ಫಸ್ಟು. ಅದಾದಮೇಲೆ, ಹಿಂದಿ ಹಮಾರ ಮಾತೃಭಾಷೆ ಅವ್ರ ರಾಷ್ಟ್ರೀಯ ಭಾಷಾ ಥಿ ಹೈ ಅವ್ರು ಹಮೇಶಾ ರಹೇಗಿ ಜನ್ ಗಣ್ ಮನ್. ಓ, ಹಿಂದಿ ನಮ್ಮ ರಾಷ್ಟ್ರಭಾಷೆ ಇದೆ, ಇತ್ತು, ಇದೆ ಮತ್ತು ಇರುತ್ತೆ. ಇದು ಅವರ ಒಂದು ಹಿಂದಿನಲ್ಲಿ ಬರೆದಿರುವಂಥ ಸ್ಟೇಟ್ಮೆಂಟ್ನ ನಾನು ಓದಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಓದಿದ್ದೀನಿ, ನಮ್ಗೆ ಯಾಕೆ ಅರ್ಥ ಆಗುತ್ತೆ ಅಂತಂದರೆ, ನಾವು ಕಲ್ತಿದ್ದೀವಿ. ಓಕೆ, ನಮಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ, ನಾವು ಕಲ್ತಿದ್ದೀವಿ. ಸೊ ಇದು ಅವರು ಒಂದು ಟ್ವೀಟ್ ಮಾಡಿರೋದು ಹಿಂದಿನಲ್ಲಿ ಮಾಡಿದ್ದಾರೆ, ಹಿಂದಿ ಭಾಷೆಯಲ್ಲೇ ಟ್ವೀಟ್ನ ಅಜಯ್ ದೇವಗನ್ ಅವರು ಮಾಡಿದ್ದಾರೆ. ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಅದೇನಂತಂದರೆ, ಒಂದು ನಿಮಿಷ ಹೇಳ್ತೀನಿ ನಿಮ್ಗೆ ಏನಂತಂದರೆ, ಓಕೆ, ಹೆಲೋ ಎಟ್ ಅಜಯ್ ದೇವಗನ್ ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಹೇಳಿದ್ದಾರೆ. ದ ಕಾಂಟೆಕ್ಸ್ಟ್ ಟು ವೈ ಐ ಸೆ, ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಹಿಂದಿ ಇಂಗ್ಲೀಷ್ ನನಗೆ ಅಷ್ಟು 100% ಬರೋದಿಲ್ಲ. ಸೊ ನನಗೆ ಎಷ್ಟು ಗೊತ್ತಾಗುತ್ತೆ ಕನ್ನಡದಲ್ಲಿ ಅಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಬೋದು ನೀವು. ಹಲೋ ಅಜಯ್ ದೇವಗನ್ ಸರ್, ದ ಕಾಂಟೆಕ್ಸ್ಟ್ ಟು ವೈ ಐ ಸೆಡ್ ದ ಲೈನ್ ಇನ್ ಎಂಟೈರ್ಲಿ ಡಿಫ್ರೆಂಟ್ ಟು ದ ವೇ ಐ ಗೆಸ್ ಇಟ್ ಹ್ಯಾಸ್ ರೀಚ್ಡ್ ಯು. ಪ್ರಾಬಬ್ಲಿ ವಿಲ್ ಎಂಫಾಸಿಸ್ ಆನ್ ವೇ ವೈ ದ ಸ್ಟೇಟ್ಮೆಂಟ್ ವಾಸ್ ಮೇಡ್ ವೆನ್ ಐ ಸಿ ಯು ಇನ್ ಪರ್ಸನ್. ಇಟ್ ವಾಸ್ ನಾಟ್ ಹರ್ಟ್ ಪ್ರೊವೋಕ್ ಆರ್ ಸ್ಟಾರ್ಟ್ ಎನಿ ಡಿಬೇಟ್ ವೈ ವುಡ್ ಐ ಸರ್ ಅಂತ. ಅಂದರೆ, ಈ ನಾನು ಏನು ಹೇಳಿದ್ದೀನಿ, ಆ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅನ್ನೋ ಒಂದು ಮಾತೇನು ಹೇಳಿದ್ದೀನಿ ನಾನು, ಅದನ್ನು ಯಾವುದೇ ಯಾರನ್ನು ಪ್ರೊವೋಕ್ ಮಾಡೋದಾಗಲಿ, ಈ ಥರ ಡಿಬೇಟ್ನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಕ್ಕಾಗಲಿ ಹೇಳಿಲ್ಲ. ಅದನ್ನು ನಾನು ಯಾಕೆ ಸರ್ ಮಾಡಲಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ನಾನು ಹೇಳಿರೋದು ಒಂದು ಅದ್ರ ರೀತಿಯೇ ಬೇರೆ ಇದೆ, ಅದನ್ನು ನೀವು ತಗೊಳ್ಳೋ ರೀತಿಯೇ ಬೇರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ, ಐ ಲವ್ ದ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಆಫ್ ಯುವರ್ ಅವರ್ ಕಂಟ್ರಿ ಸರ್, ಐ ವುಡ್ ವಾಂಟ್ ದಿಸ್ ಟಾಪಿಕ್ ಟು ರೆಸ್ಟ್ ಆಸ್ ಐ ಸೆಡ್ ದಟ್ ಲೈನ್ ಈಸ್ ಟೋಟಲಿ ಡಿಫ್ರೆಂಟ್ ಕಾಂಟೆಸ್ಟ್. ಮಸ್ಟ್ ಲವ್ ಆ್ಯಂಡ್ ವಿಶಸ್ ಟು ಯು, ಆಲ್ವೇಸ್ ಹೋಪಿಂಗ್ ಟು ಸಿ ಯು ಸೂನ್. ಸೊ ಅದೇ ನಾರ್ಮಲ್ ಆಗಿ ಅಂದರೆ, ನಾನು ಈ ಒಂದು ಡಿಬೇಟ್ ಆಗಲಿ ಪ್ರೊವೋಕ್ ಮಾಡೋ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಆ ಥರ ಹೇಳಿಲ್ಲ. ನಾನು ಎಲ್ಲ ನಮ್ಮ ಭಾಷೆ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಭಾಷೆಗಳು ರೆಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಟ್ವೀಟ್ನ ಮಾಡ್ತಾರೆ, ಮೂರನೇ ಟ್ವೀಟ್ ಇದು. ಆ್ಯಂಡ್ ಸರ್ ಅಜಯ್ ದೇವನ್, ಐ ಡಿಡ್ ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಟ್ ಯು ಸೆಂಟ್ ಇನ್ ಹಿಂದಿ. ಅಂದರೆ, ನೀವೇನು ಹಿಂದಿನಲ್ಲಿ ಸೆಂಡ್ ಟ್ವೀಟ್ ಮಾಡಿದ್ರೆ ಅದು ನನಗೆ ಅರ್ಥ ಆಗುತ್ತೆ. ದಟ್ ಓನ್ಲಿ ಬಿಕಾಸ್ ವಿ ಆಲ್ ಹ್ಯಾವ್ ರೆಸ್ಪೆಕ್ಟೆಡ್, ಅಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡ್ತೀವಿ ಆ ಒಂದು ಲ್ಯಾಂಗ್ವೇಜ್ಗೆ, ಅದಕ್ಕೋಸ್ಕರ ನನಗೆ ಅದು ಅರ್ಥ ಆಗಿದೆ, ನಾನು ತಿಳ್ಕೊಂಡಿದ್ದೀನಿ. ಆದರೆ ನಾನೇನಾದರೂ ನನ್ನ ಒಂದು ಮಾತೃಭಾಷೆನಲ್ಲಿ ಕನ್ನಡದಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಹೇಗಾಗುತ್ತೆ ಅನ್ನೋ ಒಂದು ಕ್ವಶನ್ನ ಹಾಕಿದ್ದಾರೆ. ಸೊ ನಾವೆಲ್ಲ ಭಾರತದವರು, ಸೊ ಅಂತ ಒಂದು ಡೋಂಟ್ ವಿ ಟು ಬಿಲಾಂಗ್ ಟು ಇಂಡಿಯಾ ಸರ್, ನಾವೆಲ್ಲ ಭಾರತೀಯ ಆಗಿ ಇರೋದ್ರಿಂದ ಈ ಥರ ಒಂದು ಬೇಕಾ ಅಂದರೆ, ಈ ಯಾಕಂದರೆ ಇಲ್ಲದೇ ಇರೋದನ್ನ ನೀವು ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ, ಸೊ ಅದು ತುಂಬ ತಪ್ಪಾಗುತ್ತೆ. ನಾನು ಇಷ್ಟೊತ್ತರೆಗೂ ಏನು ಓದಿದ್ದೀನಿ ಅದು ನನಗೆ ಮಾತ್ರ ಅರ್ಥ ಆಯ್ತಾ, ನಿಮಗೆ ಅರ್ಥ ಆಯ್ತಾ ಗೊತ್ತಿಲ್ಲ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಬೇಕಂದರೆ ನೀವು ಅದನ್ನು ನೋಡ್ಕೊಬೋದು. ಸೊ ಒಂದು ಏನಂತಂದರೆ, ನಾನು ಹಿಂದಿ ಬಗ್ಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ವಾ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಸುಮಾರು ದಿವಸಗಳಿಂದೇನೆ, ಅದ ಹತ್ರ 1-2 ವರ್ಷ ಆಗಿರ್ಬೋದು ಅನಿಸುತ್ತೆ. ಆ ವಿಡಿಯೋನ ಸುಮಾರು 3-4 ವಿಡಿಯೋ ಮಾಡಿದ್ದೆ ನಾನು ಬೇರೆ ಚಾನಲಿದ್ದಾಗ. ಆಮೇಲೆ ಈ ಚಾನಲ್ ಕೂಡ ಒಂದು ಸ್ಟಾರ್ಟಿಂಗಲ್ಲಿ 1 ಇಯರ್ ಬ್ಯಾಕ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ದಯವಿಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ಅಜಯ್ ದೇವನ್ ಹೇಳ್ತಾ ಇರೋದು, ಐ ಥಿಂಕ್ ಯಾರ್ಯಾರು ಈ ಭ್ರಮೆಯಲ್ಲಿದ್ದೀರಾ, ನೀವೊಬ್ಬ ಮರಾಠಿನ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯೇ ಒಂದು ಜನಗಳ ನೆಲದ ಮೇಲೆ ಕೂತ್ಕೊಂಡು ತಿಂತಿದ್ರೆ ಅಂದರೆ, ನೀವು ರೆಸ್ಪೆಕ್ಟ್ ಮಾಡಬೇಕಾಗಿರೋದು ಮೇನಾಗಿ ಹಿಂದಿಗಲ್ಲ, ಮರಾಠಿ ಲ್ಯಾಂಗ್ವೇಜ್ಗೆ. ಒಂದು ಮರಾಠಿ ಲ್ಯಾಂಗ್ವೇಜ್ಗೆ ನೀವು ಫಸ್ಟ್ ರೆಸ್ಪೆಕ್ಟ್ ಮಾಡಬೇಕಾಗಿರೋದು, ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ಕೊಂಡು ಬರೋದಲ್ಲ.
ಒಟ್ಟು ಭಾರತದಲ್ಲಿ ಒಟ್ಟು 22 ಆಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ. ಹಿಂದಿ ಕೂಡ ಅದೊಂದು ಅಧಿಕೃತ ಭಾಷೆ ಅಷ್ಟೇ. 1915 ಮಾಡಿರೋದು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದ್ದೀನಿ ನಾನು. ಯಾಕೆ ಒಂದು ಸ್ಕೂಲಲ್ಲೆಲ್ಲ ಇದು ಮಾಡಿದ್ದಾರೆ, ಯಾವ ರೀತಿ ನಾವು ಭಾಷೆಗಳನ್ನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ತೊಗೊತೀವಿ. ಇವಾಗೂ ತಮಿಳ್ನಾಡಲ್ಲಿ ಯಾಕೆ ಹಿಂದಿನ ಅವರು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೇಳಲ್ಲ ಹಿಂದಿನ? ಏನಾದ್ರು ರೂಲ್ಸ್ ಇದೆಯಾ ಹಿಂದಿನ ಹೇಳಬೇಕು ಅಂತ? ಯಾವುದೇ ಇಲ್ಲ. ಇದು ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು, ಯಾಕೆ ಮಾಡಿದ್ರು, ಇದೆಲ್ಲ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ಮಾತಾಡ್ತೀನಿ. ದಯವಿಟ್ಟು ನಿಮಗೆ ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಳ್ಳಿ. ದಿಸ್ ಈ ನೀವೇನಾದರೂ ನಮ್ಮ ಒಂದು ಕನ್ನಡ ಸ್ಟಾರ್ಗೆ, ಅದು ಯಾರೇ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಸ್ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಯಾರನ್ನಾದರೂ ನೀವು ಈ ಥರ ನೀವು ಒಂಥರ ಟಾರ್ಗೆಟ್ ಮಾಡೋಕ್ಕೆ ಬಂದರೆ, ಖಂಡಿತವಾಗಲೂ ಕನ್ನಡಿಗರು ಸುಮ್ಮನೆ ಇರೋದಿಲ್ಲ. ಕನ್ನಡಿಗರು ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ಮೊದಲು ಹೇಳಬೇಕು ಅಂತಂದರೆ, ನಾವು ಭಾರತದವರಾಗಿ ಎಲ್ಲ ಪ್ರತಿಯೊಂದು ಭಾಷೆಗೂ ರೆಸ್ಪೆಕ್ಟ್ ಕೊಡ್ತೀವಿ. ನನಗೆ ಇಂಗ್ಲೀಷ್ ಅಷ್ಟು ಬರಲಿಲ್ಲ, ಆದರೆ ಹಿಂದಿ ಕೂಡ ನಾನು ಹಿಂದಿನ ನಾನು ಒಂದು 99% ಕರೆಕ್ಟಾಗಿ ಓದ್ತೀನಿ, ತಿಳ್ಕೊತೀನಿ ನಾನು. ಯಾಕೆ ನಾವು ಕಲ್ತಿದ್ದೀವಿ ಹಿಂದಿನ. ನೀವು ಬರುತ್ತಾ? ಕನ್ನಡ ಬರುತ್ತಾ? ತಮಿಳು ಬರುತ್ತಾ? ತೆಲುಗು ಬರುತ್ತಾ? ಮಲಯಾಳಂ ಬರುತ್ತಾ? ಒಡಿಯಾ ಬರುತ್ತಾ? ಬೆಂಗಾಳಿ ಬರುತ್ತಾ? ಏನು ಬರುತ್ತೆ ನಿಮಗೆ? ಒಂದು ಹಿಂದಿ ಬರ್ಬೋದು, ಬಿಟ್ಟರೆ ಮರಾಠಿ ಅಷ್ಟಿಷ್ಟು ಬರ್ಬೋದು, ಇನ್ನು ಇಂಗ್ಲೀಷ್ ಮಾತಾಡ್ತೀರಾ? ಏನು ಸಾಧನೆ ಇದೆ ನಿಮ್ಮದು? ಅದೇ ಕನ್ನಡದಲ್ಲಿ ಕೇಸರಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಎಲ್ಲಿದೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಎಲ್ಲಾದರೂ ಪ್ರೂವ್ ಮಾಡಿದಾರಾ? ಎಜುಕೇಟೆಡಾ ನೀವು? ಅನ್ಎಜುಕೇಟೆಡಾ? ನಿಮ್ಮ ಬಕೆಟ್ ಹಿಡಿದಿದ್ದೀರಾ ಯಾರನ್ನ? ಹಾಂ, ಟಾರ್ಗೆಟ್ ಎಲ್ಲ ಬೇಡ ಸ್ವಾಮಿ. ಅರ್ಥ ಆಯ್ತಾ? ನಿಮ್ಮಲ್ಲಿ ಮಾರ್ಕೊಂಡು ಹೆಂಗೋ ಜೀವನ ನಡೆಸಿ. ಕಣ ಕಣ ಕಣದಲ್ಲಿ ಕೇಸರಿ ಅಂತೆ. ಒಂದು ಸಿನಿಮಾ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಮರಾಠಿ ಲ್ಯಾಂಗ್ವೇಜ್ಗೆ ನೀವು ಪ್ರಿಫರೆನ್ಸ್ನ ಕೊಡೋದು ಕಲೀರಿ. ಹಿಂದಿ ಸಿನಿಮಾಗಳು ಮಾಡೋದಲ್ಲ, ಸಾಕು. ಮಾಡಿದ್ರೆ ಇಷ್ಟು ದಿವಸ, ಇಷ್ಟು ವರ್ಷ ಮಾಡಿದ್ರಲ್ವಾ, ದುಡ್ಡು ಸಂಪಾದನೆ ಮಾಡಿದ್ರಲ್ವಾ, ಹೋಗಿ ಇವಾಗ ಮರಾಠಿ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ, ಅದನ್ನು ಸ್ವಲ್ಪ ಬೂಸ್ಟ್ ಅಪ್ ಮಾಡಿ ಇಂಡಸ್ಟ್ರಿನ. ಹಿಂದಿ ಸಿನಿಮಾ ಬಿಟ್ಟಾಕಿ, ಮರಾಠಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, ಲೀಡಾಗಿ. ಅದಾಗಲ್ಲ. ಮಹಾರಾಷ್ಟ್ರದಲ್ಲಿ ಮುಂಬೈಲಿ ಕೂತ್ಕೊಳ್ಳೋಕೆ ಬೇಕು, ಮಹಾರಾಷ್ಟ್ರದ ಭಾಷೆ ಬೇಡ ನಿಮಗೆ. ಅದು ಯಾವಾಗಲೋ ಒಂದ್ಸರಿ ಸುಮ್ಮನೆ ಪ್ರೆಸ್, ಮಾಮೂಲಿ ಕೆಲವರೆಲ್ಲ ಬಂದು ಮಾತಾಡ್ತಿರ್ತಾರಲ್ಲ ಬೇರೆ ಸ್ಟೇಟಿಂದ ಬಂದು, ಕನ್ನಡದಲ್ಲಿ ಕೂತ್ಕೊಂಡು ಕನ್ನಡದಲ್ಲಿ ನಮಸ್ಕಾರಗಳು, ಹಾಗೆ ಹೀಗೆ ಒಂದು ಸ್ವಲ್ಪ ಏನೋ ಮರಾಠಿದಲ್ಲಿ ಮಾತಾಡ್ಬಿಡ್ತಾರೆ, ಅಷ್ಟೇ ಜೈ ಅಂದ್ಬಿಡ್ತಾರೆ ಅಂತ ಹೇಳ್ಕೊಂಡು. ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮಾತೃಭಾಷೆಯಿಂದ ಅದಕ್ಕೆ ಮರ್ಯಾದೆ ಕೊಡೋದು, ರೆಸ್ಪೆಕ್ಟ್ ಕೊಡೋದನ್ನ, ಗೌರವ ಕೊಡೋದನ್ನ ಕಲ್ಕೊಳ್ಳಿ. ಹಿಂದಿನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ಅಂತ ನೀವು ಮತ್ತೆ ಅದನ್ನು ರಿವರ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಕಂಡೆದ್ರೆ ಓದಿದ್ದೀನಿ ನಾನು. ಇನ್ನು ಕೆಲವರು ನಮ್ಮ ಸ್ಟೇಟಲ್ಲಿ ಇರೋದಾದರೆ ಹಿಂದಿ ಕಲಿಬೇಕು ರಾಷ್ಟ್ರಭಾಷೆ ಹೇಗೆ ಅಂತ. ಲವ್ ಚೆನ್ನಾಗಿ ಓದ್ದೆ ತಾನೆ ಹಿಂದಿ, ನಾನು ಯಾಕೆ ಓದೆ? ನಾನು ಹೇರಕ್ಕೆ ಬರೋಕೆ ಹೋಗ್ಬೇಡಿ ಇಲ್ಲಿ, ಗೊತ್ತಾಯ್ತಾ? ತಿಳ್ಕೊಂಡು ಟ್ವೀಟ್ಗಳನ್ನ ಮಾಡೋದಕ್ಕೆ ಕಲೀರಿ. ರಾಷ್ಟ್ರಭಾಷೆ ಇತ್ತಂತೆ, ಇದೆ ಅಂತೆ, ಇರುತ್ತಂತೆ. ನಾನ್ಸೆನ್ಸ್ ಅಂತ ಅನ್ಬೇಕು. ಐ ಡೋಂಟ್ ನಕ್ಕೆ ಸುಮಾರು ಜನ ಅಂತ ಇದ್ರು ಅವ್ರು, ನೀನು ಟ್ವೀಟ್ ಏನು ಮಾಡಿದ್ದಾರೆ ಅಜಯ್ ದೇವ್ಗನ್, ಅದು ಕೆಳಗಡೆನೆ ನೋಡಿ ನೀವು ಯಾವ ರೀತಿಯಲ್ಲಿ ಕಮೆಂಟ್ಗಳು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಅಂತಿದ್ರು ಇದು ಪ್ರಮೋಷನ್ಗೆ ಏನೋ ಮಾಡ್ತಿದ್ದಾರೆ ಅಂತ. ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ನಾನು ಸೀರಿಯಸ್ಸಾಗಿ ತೊಗೊಂಡಿರೋದು ಅದನ್ನ. ಈ ಥರ ಒಂದು ಚೀಪಾಗಿ ಇಂಥ ಒಂದು ಮ್ಯಾಟ್ರ್ ಇಟ್ಕೊಂಡು ಪಬ್ಲಿಸಿಟಿ ತೊಗೊಂತಂದರೆ ನಾನು ನಂಬಲ್ಲ. ತಿಂಕ್ ಇದು ಸೀರಿಯಸ್ ಮ್ಯಾಟ್ರ್ ಇರ್ಬೋದು. ಸ್ವಲ್ಪ ಸದ್ಯಕ್ಕೆ ಇದು ಆಗಿ ಒಂದು 1 hour ಆಗಿರ್ಬೋದು ಅಥವಾ 1/2 hour ಆಗಿರ್ಬೋದು, ಅಷ್ಟು ಬೇಗ ನಾನು ರಿಯಾಕ್ಟ್ ಮಾಡಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡೋಣ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆ ಹಿಂದಿ ರಾಷ್ಟ್ರಭಾಷೆ ಅಥವಾ ಇಲ್ಲ ಅನ್ನೋದು ವಿಡಿಯೋ ಇಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ, ಹೋಗಿ ನೋಡ್ಕೊಳ್ಳಿ. ಮತ್ತು ಕಮ್ಯುನಿಟಿ ಟ್ಯಾಬಲ್ಲೂ ಹಾಕಿರ್ತೀನಿ, ಇಷ್ಟ ಇದ್ದರೆ ನೋಡ್ಕೊಳ್ಳಿ ಅಂತ ಹೇಳ್ತಾ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.